Hi, hello, Namaskara. Welcome to Nidhi Kannada Vlogs. Ponds. ಪಾಂಡ್ಸ್ ಬ್ರ್ಯಾಂಡ್ ಬಂದು ಲೈಕ್ ನಾವು ಚಿಕ್ಕ ವಯಸ್ಸಿಂದ ಕೇಳ್ತಾ ಬರ್ತಿರುವಂಥ ಬ್ರ್ಯಾಂಡ್ ಅದು ಇಲ್ಲ ಅಂತಂದರೆ ನಿಮ್ಮೆಲ್ಲರ ಮನೆಗಳಲ್ಲೂ ಪಾಂಡ್ಸ್ ಪ್ರಾಡಕ್ಟ್ಸ್ನ ಖಂಡಿತವಾಗ್ಲೂ ಒಮ್ಮೆನಾರು ಯೂಸ್ ಮಾಡಿರ್ತೀರ ಪಾಂಡ್ಸ್ ತು ಟ್ಯಾಲ್ಕಮ್ ಪೌಡರ್ ಸೊ ಇದೊಂದು ಸ್ಟೇಪಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಅಂತಂದರೆ ಪಾಂಡ್ಸ್ ಮಾಯಶ್ಚರೈಸರ್ ಸೊ ಇದನ್ನೆಲ್ಲ ನಾವು ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ ಮತ್ತು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪಾಂಡ್ಸ್ ಅವರು ಹಲವಾರು ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಲೈಕ್ ಪಾಂಡ್ಸ್ ತು ಫೇಸ್ ವಾಶ್ ಆಗಿರ್ಬೋದು ಶೀಟ್ ಮಾಸ್ಕ್ಗಳಿಗೆ ಬಂದಿದೆ ಜೊತೆಗೆ ಪಾಂಡ್ಸ್ ಜೆಲ್ ಸೂಪರ್ ಲೈಟ್ ಜೆಲ್ ಮಾಯರೈಸರ್ ವಿಚ್ ಇಸ್ ಮೈ ಫೇವ್ರೆಟ್ ಸೊ ಈ ರೀತಿ ಹಲವಾರು ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಹಾಗೆಯೇ ಪಾಂಡ್ಸ್ ಅವರು ಹೊಸದಾಗಿ ಲಾಂಚ್ ಮಾಡಿರೋದು ಪಾಂಡ್ಸ್ ನ್ಯಾಚುರಲ್ ಗ್ಲೋ ಫೇಸ್ ಪೌಡರ್ ಸೊ ಈ ಒಂದು ಪೌಡರ್ದು ಕಂಪ್ಲೀಟ್ ಡೀಟೇಲ್ಡ್ ರಿವ್ಯೂನ ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಎಲ್ಲವನ್ನು ಡಿಸ್ಕಸ್ ಮಾಡೋಣ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ ಸೊ ದಟ್ ನನ್ನ ಯಾವುದೇ ವೀಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ ಸೊ ಮತ್ತೆ ಆಗ್ತಾಳ ವೀಡಿಯೋನ ಶುರು ಮಾಡೋಣ ಬನ್ನಿ ಸೊ ಎವ್ರಿ ಹೌಸ್ ಹೋಲ್ಡಲ್ಲಿ ಈ ಒಂದು ಟ್ಯಾಲ್ಕಮ್ ಪೌಡರ್ನ ನಾವು ಯೂಸ್ ಮಾಡೇ ಇರ್ತೀವಿ ಅಲ್ವಾ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪೌಡರ್ ಹಚ್ಕೊಂಡು ಈ ಒಂದು ಪೌಡರ್ನ ಅಪ್ಲೈ ಮಾಡ್ಕೊಂಡು ನಾವು ಹೋಗೇ ಹೋಗಿರ್ತೀವಿ ಸೊ ಇವಾಗ ಇದು ನ್ಯೂಲಿ ಲಾಂಚ್ಡ್ ಕಾಂಪ್ಯಾಕ್ಟ್ ಪೌಡರ್ ಥರ ಇದನ್ನು ಬಿಟ್ಟಿದ್ದಾರೆ ಸೊ ಇದು ಹೊಸದಾಗಿ ಲಾಂಚ್ ಆಗಿರುವಂಥ ಪೌಡರ್ ಬೈ ಪಾಂಡ್ಸ್ ಸೊ ಪ್ಯಾಕೇಜಿಂಗ್ನ ನಾವು ನೋಡ್ತಾ ಇದ್ರೆ ಈ ರೀತಿ ಕಂಟೈನರ್ ಶೇಪಲ್ಲಿದೆ ಸೊ ಇದು ಸಿಮಿಲರ್ ಟು ನಾವು ಲ್ಯಾಕ್ ಮೇದು ಪೌಡರ್ದು ರಿವ್ಯೂ ಮಾಡಿದ್ವಲ್ಲ ಸೊ ಅದೇ ರೀತಿ ಇದೆ ಪ್ಯಾಕೇಜಿಂಗ್ ಸೊ ಇನ್ ಕೇಸ್ ನೀವೇನಾದರೂ ಲ್ಯಾಕ್ಮಿ ಪೌಡರ್ದು ರಿವ್ಯೂ ಬೇಕು ಅಂತಿದ್ರೆ ಐ ಹಾಕಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಸೊ ಲ್ಯಾಕ್ಮಿ ಪೌಡರ್ದು ಕಂಪ್ಲೀಟ್ ರಿವ್ಯೂನ ನಾನು ಶೇರ್ ಮಾಡಿದ್ದೀನಿ ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಪ್ಯಾಕೇಜಿಂಗ್ ಲೈಕ್ ಚೆನ್ನಾಗಿದೆ ಸೊ ನೀವು ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಬಫ್ ಸಿಗುತ್ತೆ ಜೊತೆಗೆ ಇಲ್ಲಿ ಹೋಲ್ಸ್ ಕೊಟ್ಟಿದ್ದಾರೆ ಸೊ ದಟ್ ಪ್ರಾಡಕ್ಟ್ಸ್ ನೀಟಾಗಿ ಹೊರಗೆ ಬರುತ್ತೆ ಅಂತ ಇನ್ ಕೇಸ್ ನೀವು ಇದನ್ನು ತೆಗೆದ್ಬಿಟ್ಟು ನೀವು ಯೂಸ್ ಮಾಡ್ಬೋದು ಸೊ ಯಾ ಥರ್ಟಿ ಗ್ರಾಮ್ ಕ್ವಾಂಟಿಟಿ ಪೌಡರಲ್ಲಿ ನಿಮಗೆ ಸಿಗತ್ತೆ ಸೊ ಯೂಸ್ ಮಾಡಬೇಕಿದ್ರೆ ಜಸ್ಟ್ ಇಲ್ಲಿ ಹೋಲ್ಸ್ ಇರುತ್ತಲ್ಲ ಸೊ ಜಸ್ಟ್ ನೀವು ಹಿಂಗೆ ಶೇಕ್ 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 ಮಾಡಿದ್ರೆ ಲೈಕ್ ನಿಮಗೆ ಡಿಸೈರ್ಡ್ ಪೌಡರ್ ಬರುತ್ತೆ ಸೊ ಯು ಕ್ಯಾನ್ ಜಸ್ಟ್ ಯೂಸ್ ಆ್ಯಂಡ್ ಯೂಸ್ ದಿ ಸ್ಪಾಂಜ್ ಆ್ಯಂಡ್ ಡ್ಯಾಬ್ ಸೊ ಯಾ ಇದು ಕನ್ವೀನಿಯಂಟ್ ಆಗಿದೆ ಸೊ ಯೂಸ್ ಮಾಡೋಕ್ಕೆಲ್ಲ ಸೊ ಕಮ್ಮಿಂಗ್ ಬ್ಯಾಕ್ ಟು ದ ಪ್ರೈಸ್ ರೇಂಜ್ ಥರ್ಟಿ ಗ್ರಾಮ್ ಥರ್ಟಿ ಗ್ರಾಮ್ಗೆ ನಿಮಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಬಿಡುತ್ತೆ ಸೊ ಈಸಿಯಾಗೆ ಲೈಕ್ ನಿಮ್ಮ ನಿಯರೆಸ್ಟ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಜೊತೆಗೆ ಆನ್ಲೈನಲ್ಲೂ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ನಿಮಗೆ ಅವೈಲೇಬಲ್ ಇದೆ ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಸೊ ಇನ್ನು ಈ ಒಂದು ಪಾಂಟ್ಸ್ ಪೌಡರಲ್ಲಿ ನಿಮಗೆ ಎರಡು ವೇರಿಯಂಟಲ್ಲಿ ನಿಮಗೆ ಸಿಗುತ್ತೆ ಸೊ ಒಂದು ಬಂದು ನ್ಯಾಚುರಲ್ ಗ್ಲೋ ನನ್ನ ಹತ್ರ ಇರೋದು ಇನ್ನೊಂದು ಬಂದು ಪಿಂಕ್ ಗ್ಲೋ ಸೊ ಗೋ ಗ್ಲೋಗು ಮತ್ತು ಪಿಂಕ್ ಗ್ಲೋಗು ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ ಇದು ಬಂದು ಬೇಜ್ ಟೋನ್ಡ್ ಪೌಡರ್ ಅದು ಪಿಂಕ್ ಟೋನ್ಡ್ ಪೌಡರ್ ಅಂದರೆ ಲೈಕ್ ಕಲರ್ ಡಿಫ್ರೆನ್ಸ್ ಇದೆ ಅದು ಸ್ವಲ್ಪ ಹಿಂಟ್ ಆಫ್ ಪಿಂಕ್ ಕೊಡುತ್ತೆ ಇದು ಬೇಜ್ ಕಲರ್ ಇದೆ ಸೊ ಐ ಪ್ರಿಫರ್ ಸೊ ಎಲ್ಲರೂ ಲೈಕ್ ಲೈಕ್ ಐ ಸಜೆಸ್ಟ್ ಇದಕ್ಕೆ ಹೋದರೆ ಲೈಕ್ ನೀವು ಡೈಲಿ ಯೂಸ್ ಮಾಡ್ಬೋದು ಈ ಒಂದು ಪ್ರಾಡಕ್ಟ್ನ ಅದು ಯೂಸ್ ಮಾಡ್ಬೋದು ಬಟ್ ಇದು ಮೋರ್ ಆಫ್ ಲೈಕ್ ನ್ಯಾಚುರಲ್ ನಮ್ಮ ಸ್ಕಿನ್ ಟೋನ್ ಕಲರ್ ಆಗಿದೆ ಸೊ ಐ ಪ್ರಿಫರ್ ನ್ಯಾಚುರಲ್ ಸೊ ಇದಾಯಿತು ಪ್ಯಾಕೇಜಿಂಗ್ ಮತ್ತು ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಸೊ ನೆಕ್ಸ್ಟ್ ನಾವು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ನ ನಾವು ನೋಡೋದಾದರೆ ಇದರಲ್ಲಿ ನಮಗೆ ಟ್ಯಾಲ್ಕ್ ಇದೆ ಸಿಲಿಕಾನ್ಸ್ ಇದೆ ಮತ್ತು ಪ್ಯಾರಾಬಿನ್ಸ್ ಇದೆ ಮತ್ತು ಒಂದು ಸ್ವಲ್ಪ ಫ್ರೇಗ್ರೆನ್ಸ್ ಇದೆ ಸೊ ಇನ್ ಕೇಸ್ ನಿಮಗೆ ಸಿಲಿಕಾನ್ ಮತ್ತು ಪ್ಯಾರಬಿನ್ಸ್ ಇಂದ ಅಲರ್ಜಿ ಇದೆ ಸ್ಕಿನ್ಗೆ ಅಂತ ಇತ್ತು ಅಂತಂದರೆ ಅವಾಯ್ಡ್ ಮಾಡ್ಬೋದು ಯಾಕೆ ಅಂತಂದರೆ ಸಿಲಿಕಾನ್ ಮತ್ತು ಪ್ಯಾರಾಬಿನ್ ಫ್ರೀ ಪೌಡರ್ಸ್ಗಳು ಮಾರ್ಕೆಟಲ್ಲಿ ಅವೇಲೇಬಲ್ ಇದೆ ಸೊ ಇನ್ ಕೇಸ್ ಬೇಕು ಅಂತಂದರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ಬಟ್ ಈ ಒಂದು ಪೌಡರಲ್ಲಿ ನಿಮಗೆ ಸಿಲಿಕಾನ್ಸ್ ಮತ್ತು ಪ್ಯಾರಾಬಿನ್ ಕಂಟೆಂಟ್ ಇದೆ ಸೊ ಇನ್ ಕೇಸ್ ನಿಮಗೆ ಅಲರ್ಜಿ ಇತ್ತು ಅಂತಂತಂದರೆ ಯು ಮೈಟ್ ಸ್ಕಿಪ್ ದಿಸ್ ಪ್ರಾಡಕ್ಟ್ ಇಲ್ಲ ಅಂತಂದರೆ ಯು ಕ್ಯಾನ್ ಟ್ರೈ ಸೊ ನಾನು ಇದನ್ನು ಯಾವಾಗ ಯೂಸ್ ಮಾಡ್ತೀನಪ್ಪ ಅಂತಂದರೆ ಲೈಕ್ ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು ಲೈಕ್ ಡೇ ಟು ಡೇ ಬೇಸಿಸಲ್ಲಿ ಇನ್ ಕೇಸ್ ನಿಮ್ಗೆ ಏನಾದರೂ ಆಯಿಲಿ ಸ್ಕಿನ್ ಇತ್ತು ಅಂತಂದರೆ ಒಂದು ಸ್ವಲ್ಪ ಪೌಡರನ್ನ ತೊಗೊಂಡು ಆ ಏರಿಯಾದಲ್ಲಿ ಯು ಕ್ಯಾನ್ ಜಸ್ಟ್ ಡ್ಯಾಬ್ ಸೊ ದ್ಯಾಟ್ ಒಂದು ಕ್ಲೀನ್ ಲೈಕ್ ಆಯಿಲ್ ಫ್ರೀ ಸ್ಕಿನ್ ಕೊಟ್ಟು ಒಂದು ಈವಿನ ಟೋನ್ಡ್ ಆಗಿ ಕಾಣಿಸುತ್ತೆ ಅಂದರೆ ಲೈಕ್ ಇದು ಲೈಕ್ ಬಿ ಬಿ ಕ್ರೀಮ್ ಥರ ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಅಥವಾ ಫೌಂಡೇಶನ್ ಥರ ಕೆಲಸ ಮಾಡುತ್ತೆ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೈಡ್ ಮಾಡುತ್ತೆ ಆ ಥರ ಏನೂ ಇಲ್ಲ ಸೊ ನಿಮಗೆ ಲೈಕ್ ಎಲ್ಲೆಲ್ಲಿ ಆಯಿಲಿನೆಸ್ ಇದೆ ಮತ್ತು ಒಂದು ಒಂದು ಪ್ರಾಪರ್ ಸ್ಕಿನ್ ಥರ ಕಾಣಬೇಕು ಅಂತಂದರೆ ಲೈಕ್ ಯು ಕ್ಯಾನ್ ಯೂಸ್ ಬಟ್ ನಿಮಗೆ ಇದು ಯಾವುದೇ ರೀತಿಯಾದ ಡಾರ್ಕ್ ಸ್ಪಾಟ್ಸ್ ಅಥವಾ ನಿಮ್ದು ಪಿಗ್ಮೆಂಟೇಷನ್ನ ಹೈಡ್ ಮಾಡುತ್ತೆ ಅಂತ ನಾನು ಖಂಡಿತ ಹೇಳಲ್ಲ ಜಸ್ಟ್ ಆಯಿಲ್ ಫ್ರೀ ಸ್ಕಿನ್ ಕೊಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಡೇ ಟು ಡೇ ಬೇಸಿಸಲ್ಲಿ ಇದನ್ನು ನೀವು ಯೂಸ್ ಮಾಡ್ಬೋದು ಸೊ ಹಾಗಾಗಿ ಲೈಕ್ ಇದರಲ್ಲಿ ಯಾವುದೇ ರೀತಿಯಾದ ಎಸ್ ಪಿ ಎಫ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಸೊ ಐ ಆಲ್ವೇಸ್ ಸಜೆಸ್ಟ್ ಏನಪ್ಪ ಅಂತಂದರೆ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದನ್ನ ಮರಿಬೇಡಿ ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ನಂತರ ನೀವು ಈ ಒಂದು ಪೌಡರ್ನ ಜಸ್ಟ್ ಡ್ಯಾಬ್ ಮಾಡಿದ್ರೆ ಸಾಕು ಸೊ ದ್ಯಾಟ್ ಸನ್ಸ್ಕ್ರೀನ್ ಸ್ವಲ್ಪ ಆಯಿಲಿ ಆಯ್ಲಿ ಥರ ಇರುತ್ತಲ್ವಾ ಒನ್ ತರ್ಟಿ ಫಾರ್ಟಿ ಸೆಕೆಂಡ್ಸ್ ಬಿಟ್ಟು ನಂತರ ಲೈಕ್ ನೀವು ಜಸ್ಟ್ ಸ್ವಲ್ಪ ಡ್ಯಾಬ್ ಮಾಡಿಕೊಂಡ್ರೆ ಒಂದು ಈವಿನ ಸ್ಕಿನ್ನಾಗೆ ಕಾಣುತ್ತೆ ಸೊ ಆಯಿಲ್ ಫ್ರೀ ಸ್ಕಿನ್ನಾಗೆ ನಿಮಗೆ ಕಾಣುತ್ತೆ ಸೊ ಯಾ ಇದಾಯಿತು ಪ್ರಾಡಕ್ಟ್ದು ಲೈಕ್ ಓವರಾಲ್ ಇಂಗ್ರೀಡಿಯೆಂಟ್ಸ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಎವ್ರಿಥಿಂಗ್ ಸೊ ಕೊನೆದಾಗಿ ಹೇಳಬೇಕು ಅಂತಂದರೆ ಲೈಕ್ ಕಮಿಂಗ್ ಟು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಮೊದಲನೇದಾಗಿ ಅಡ್ವಾಂಟೇಜಸ್ಗೆ ಹೋಗೋದ ಪ್ಯಾಕೇಜಿಂಗ್ ವೈಸ್ ವೆರಿ ನೈಸ್ ಲೈಕ್ ಕನ್ವೀನಿಯೆಂಟ್ ಆಗಿದೆ ಸೊ ಈಸಿಯಾಗಿ ಆರಾಮಾಗಿ ನೀವು ಇದ್ರ ಜೊತೆ ಟ್ರಾವೆಲ್ ಮಾಡ್ಬೋದು ಎಲ್ಲೇ ಲೈಕ್ ಲೀಕ್ ಆಯಿತು ಸ್ಪಿಲ್ ಆಯಿತು ಪೌಡ್ರೆಲ್ಲ ಉದುರೋಯಿತು ಆ ಥರದ್ದೇನೂ ಇಲ್ಲ ಸೊ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಮತ್ತು ಡೇ ಟು ಡೇ ಬೇಸಿಸಲ್ಲಿ ನೀವು ಈ ಒಂದು ಪೌಡರ್ನ ಯೂಸ್ ಮಾಡ್ಬೋದು ಒಂದು ಆಯಿಲ್ ಫ್ರೀ ಸ್ಕಿನ್ನ ಕೊಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಒಂದು ಲೈಕ್ ಇಲ್ಲಿ ಈವೆನ್ ಟೋನ್ಡ್ ಲುಕ್ ಅಂತ ಇದೆ ಸೊ ಈವನ್ ಟೋಂಡ್ ಲುಕ್ ಅಂತಂದರೆ ಅದನ್ನೇ ಆಯಿಲ್ ಫ್ರೀ ಸ್ಕಿನ್ ಕೊಡುತ್ತೆ ಬಟ್ ನಿಮಗೆ ಡಾರ್ಕ್ ಸ್ಪಾಟ್ಸ್ ಮತ್ತು ಅದು ಇದು ಏನು ಐಡ್ ಮಾಡಲಿಕ್ಕೆ ಹೆಲ್ಪ್ ಮಾಡಲ್ಲ ಆಮೇಲೆ ಕಮಿಂಗ್ ಟು ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಲೈಕ್ ಅಫೋರ್ಡಬಲ್ ಪ್ರೈಸ್ ಇದೆ ಲೈಕ್ ಒಳ್ಳೆ ಕ್ವಾಂಟಿಟಿಯಲ್ಲೇ ನಿಮಗೆ ಪೌಡರ್ ಸಿಗುತ್ತೆ ಸೊ ಆಲ್ಮೋಸ್ಟ್ ಲೈಕ್ ಆರಾಮಾಗಿ ನೀವು ಒಬ್ಬರೇ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ತ್ರೀ ಟು ಫೋರ್ ಮಂತ್ಸ್ ಆರಾಮಾಗೆ ಯೂಸ್ ಮಾಡ್ಬೋದು ಸೊ ವೈಸ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಓಕೆ ಸೊ ಕಮಿಂಗ್ ಟು ದ ಕಾನ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಸೊ ಒಂದು ಏನಪ್ಪ ಅಂತಂದರೆ ಇದರಲ್ಲಿ ಪ್ಯಾರಾಬಿನ್ಸ್ ಮತ್ತು ಸಿಲಿಕಾನ್ ಇದೆ ಸೊ ಇನ್ ಕೇಸ್ ನಿಮಗೆ ಪ್ಯಾರಬಿನ್ ಮತ್ತು ಸಿಲಿಕಾನ್ಸಿಂದ ಅಲರ್ಜಿ ಇದೆ ಅಂತಂದರೆ ಈ ಒಂದು ಪ್ರಾಡಕ್ಟ್ನ ನೀವು ಸ್ಕಿಪ್ ಮಾಡಿ ಯಾಕೆಂದರೆ ಮಾರ್ಕೆಟಲ್ಲಿ ನಿಮಗೆ ಪ್ಯಾರಾಬಿನ್ಸ್ ಮತ್ತು ಸಿಲಿಕಾನ್ ಇಲ್ಲದೆ ಇರುವಂಥ ಫೇಸ್ ಪೌಡರ್ಸ್ಗಳು ಅವೈಲೇಬಲ್ ಇದೆ ಸೊ ಅದನ್ನು ಟ್ರೈ ಮಾಡ್ಬೋದು ಸೊ ಇದನ್ನು ಸ್ಕಿಪ್ ಮಾಡಿ ಇನ್ ಕೇಸ್ ನಿಮಗೆ ಅಲರ್ಜಿ ಇತ್ತು ಅಂತಂದರೆ ಸೊ ನಿಮ್ಗೆ ಯಾವುದೇ ಒಂದು ಹೊಸ ಪ್ರಾಡಕ್ಟನ್ನ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಎರಡು ಮೂರು ದಿವಸ ಲೈಕ್ ಈ ಏರಿಯಾದಲ್ಲಿ ಅಥವಾ ನಿಮ್ಮ ಕೈ ಮೇಲೆ ಸ್ಯಾಂಪಲ್ ಟೆಸ್ಟ್ನ ಮಾಡಿ ಯಾವುದೇ ರೀತಿಯಾದ ಇಚ್ಚಿಂಗ್ ಏನೂ ಬಂದಿಲ್ಲ ಅಂತಂದರೆ ನಂತರ ನೀವು ನಿಮ್ಮ ಫೇಸ್ಗೆ ನೀವು ಟ್ರೈ ಮಾಡಿ ಸೊ ಅದರ್ ದೆನ್ ದ್ಯಾಟ್ ಗುಡ್ ಟು ಗೋ ಮತ್ತು ಫ್ರೇಗ್ರೆನ್ಸ್ ಫ್ರೀ ಪ್ರಾಡಕ್ಟ್ನ ಹುಡುಕ್ತಾ ಇದ್ದರೆ ಲೈಕ್ ಇದ್ರ ಇದರಲ್ಲಿ ಲಿಟಲ್ ಬಿಡ್ ಆಫ್ ಫ್ರೇಗ್ರೆನ್ಸ್ ಇದೆ ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಒಂದು ಎವ್ರಿ ಡೇ ಪರ್ಪಸ್ಗೆ ಒಂದು ಒಳ್ಳೆ ಪೌಡರ್ ಅಂತಲೇ ಹೇಳ್ಬೋದು ಅದರ್ ದೆನ್ ಸಿಲಿಕಾನ್ ಮತ್ತು ಪ್ಯಾರಾಬಿನ್ಸ್ ಬಿಟ್ಟರೆ ಸೊ ಡೇ ಟು ಡೇ ಬೇಸಿಸಲ್ಲಿ ಯೂಸ್ ಮಾಡ್ಬೋದು ಸೊ ನಾನು ಯೂಸ್ ಇದ್ದೀನಿ ನನ್ನ ಅಮ್ಮನೂ ಸಹ ಡೈಲಿ ರೆಗ್ಯುಲರ್ ಬೇಸಿಸಲ್ಲಿ ಇದನ್ನು ಯೂಸ್ ಮಾಡ್ತಿದ್ದಾರೆ ನನ್ನಮ್ಮ ನಮ್ಮ ಸೊ ಅವ್ರಿಗೇನು ತೊಂದರೆ ಆಗಿಲ್ಲ ಸೊ ಅವ್ರದ್ದು ಡ್ರೈ ಸ್ಕಿನ್ ಸ್ವಲ್ಪ ಬಟ್ ಡ್ರೈ ಸ್ಕಿನ್ಗೆ ಅಡ್ಜಸ್ಟ್ ಆಗಿದೆ ಅವ್ರಿಗೂ ಸೊ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಯಾಕಂದರೆ ನಂದು ಆಯ್ಲಿ ಕಾಂಬಿನೇಷನಲ್ ಸ್ಕಿನ್ ನಮ್ಮಂದು ಡ್ರೈ ಸ್ಕಿನ್ ಸೊ ಯಾ ಇಬ್ಬರಿಗೂ ವರ್ಕ್ಔಟ್ ಆಗಿದೆ ಸೊ ಇಚಿನೆಸ್ ಆಗಿರಲಿ ಏನೂ ಕಂಡು ಬಂದಿಲ್ಲ ಸೊ ಯಾ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ದಿಸ್ ಪ್ರಾಡಕ್ಟ್ ಒನ್ ಟ್ವೆಂಟಿ ಫೈವ್ಗೆ ಗುಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ಡೂ ಟ್ರೈ ಇಟ್ ಔಟ್ ಇನ್ ಕೇಸ್ ನಿಮಗೆ ಈ ಒಂದು ಪ್ರಾಡಕ್ಟ್ ರಿಲೇಟೆಡ್ ಏನೇ ಕ್ವೆಶನ್ಸ್ ಆ್ಯಂಡ್ ಕ್ವೈರೀಸ್ ಇತ್ತು ಅಂತಂದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಮುಂದಿನ ಯಾವ ಯಾವೊಂದು ಪ್ರಾಡಕ್ಟ್ ರಿವ್ಯೂ ಮಾಡಲಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಲ್ ದೆನ್ ಟೇಕ್ ಕೇರ್ ಬಾಯ್ ಗಾಯ್ಸ್